ಇಲ್ಲಿಂದ ಮುಂದೆ ಹೋಗ್ಬೇಕು ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ ರಜಾಕರ್ ಅಂದ್ರೆ ಅವರು ಆಂಟಿ ದೇಶದ್ರೋಹಿಗಳು ಅಂತ ಯೂಸ್ ಮಾಡ್ತಾರೆ ಎಲ್ಲೋ ಸಿ ಐ ಎ ಕೈವಾಡ ಇದೆಯಾ ಇಲ್ದಿದ್ರೆ ಅವ್ರನ್ನ ಕೊಲ್ಲೋ ಅಂತ ಒಂದು ಪ್ರಸಂಗನೂ ಅಲ್ಲಿ ಇತ್ತು ಭಾರತ ಅಂತ ಬಂದಾಗ ಭಾರತಕ್ಕೆ ಏನು ಬೇಕೋ ಅದನ್ನೆಲ್ಲ ಡೆವಲಪ್ಮೆಂಟ್ಸ್ ಬಾಂಗ್ಲಾದೇಶ್ ಕೊಡ್ತಾ ಇತ್ತು ನಾನು ಹೇಳಿದ್ದೆ ಸರಿ ಯಾರನ್ನೇನು ಕೇಳಬೇಕು ಅನ್ನೋ ಒಂದು ಮಟ್ಟ ಮನಸ್ಥಿತಿಗೆ ಅವ್ರಿಗೂ ಹೋಗಿದ್ರು ಅದು ಅಫ್ಕೋರ್ಸ್ ಇದು ರಾಜಕೀಯ ತಿರುವನೇ ಇದು ಅಂತ ಹೇಳ್ಬೋದು ಒಂದು ಭಾರತಕ್ಕೂ ಕಷ್ಟ ಆಗುತ್ತೆ ಮುಂದೆ ಇದು ಯಾವತ್ತಿದ್ರೂ ನಮಗೆ ಡೇಂಜರ್ ಆದ ಒಂದು ಸ್ಥಿತಿ ನಮಗೆ ಭಾರತದವರು ಜಾಸ್ತಿ ದಿವಸ ಇಟ್ಕೊಳಕ್ ಆಗಲ್ಲ ಅವ್ರ ತಂದೆ ಕ್ರಿಯೇಟ್ ಮಾಡಿದಂತ ಬಾಂಗ್ಲಾದೇಶ್ ಸ್ಟ್ಯಾಚ್ಯೂನೇ ಹೊಡಿತಾರೆ ಅದ್ರ ಮೇಲೆ ಯೂರಿನಲ್ಸ್ ಪಾಸ್ ಮಾಡ್ತಾರೆ ಬಾಂಗ್ಲಾದೇಶದಲ್ಲಿ ನಡೀತಿರುವಂತಹ ಒಂದಿಷ್ಟು ಹಿಂಸಾಚಾರದ ಬಗ್ಗೆ ಎಲ್ಲಾ ಕಡೆಗೂ ಕೂಡ ಸುದ್ದಿ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರು ಈ ಒಂದು ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ರಾಜೀನಾಮೆಯನ್ನ ಕೊಟ್ಟರೂ ಕೂಡ ಅಲ್ಲಿನ ಹುಚ್ಚಾಟ ಅಥವಾ ವಿಕೃತಿ ಇನ್ನೂ ಕೂಡ ಮುಗಿದಿಲ್ಲ ಅಂತಾನೆ ಹೇಳ್ಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬಾಂಗ್ಲಾದೇಶದಲ್ಲಿ ಈಗಿನ ಬದಲಾವಣೆಗಳೇನು ಅಥವಾ ಬೆಳವಣಿಗೆ ಬೆಳವಣಿಗೆಗಳು ಏನು ಅನ್ನೋದ್ರ ಬಗ್ಗೆ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಜೊತೆಗಿದ್ದಾರೆ ಅವ್ರ ಹತ್ರ ಮಾತಾಡೋಣ ಯಾಕಾಗಿ ಈ ಒಂದು ಬಾಂಗ್ಲಾದೇಶದಲ್ಲಿ ಈ ಒಂದು ವಿಕೃತಿಯನ್ನ ಮರಿ ಮೆರೀತಿದ್ದಾರೆ ವಿದ್ಯಾರ್ಥಿಗಳು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಅಮ್ಮ ಈ ಒಂದು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರ ರಾಜೀನಾಮೆಯ ನಂತರವೂ ಕೂಡ ಇನ್ನೂ ಕೂಡ ಮುಗ್ದಿಲ್ಲ ಸಿ ಇದು ಏನಾಗಿದೆ ಅಂದ್ರೆ ಇದು ಹೊರಗಡೆ ದೇಶಗಳ ಇನ್ಸ್ಟಿಗೇಟ್ ಇನ್ಸ್ಟಿಗೇಷನ್ ಇದೆ ನೋಡಿ ಅಲ್ಲಿ ಗಲಾಟಿ ಶುರುವಾಗಿದ್ದು ಕೋಟಾಗೋಸ್ಕರ ಈ ಫ್ರೀಡಮ್ ಫೈಟರ್ಸ್ಗೆ ಮೂವತ್ತು ಪರ್ಸೆಂಟ್ ಕೊಡ್ತಾರೆ ಅನ್ನೋ ಗಲಾಟಿ ಶುರುವಾಗಿದ್ದು ಅಂದರೆ ಫ್ರೀಡಮ್ ಫೈಟರ್ಸ್ಗೆಲ್ಲ ಅವ್ರ ಮೊಮ್ಮಕ್ಳಿಗೂ ಕೊಡಬೇಕು ಅನ್ನೋದು ಒಂದು ಗಲಾಟಿ ಸ್ಟಾರ್ಟ್ ಆಗಿತ್ತು ಮೂವತ್ತು ಪರ್ಸೆಂಟು ಫ್ರೀಡಮ್ ಫೈಟರ್ಸಿಗೆ ಕೊಡಿ ಪರವಾಗಿಲ್ಲ ಬಟ್ ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರಿಗೂ ಕೊಡೋದನ್ನು ಯಾವ ವಿಧವಾದ ನ್ಯಾಯ ಅಂತ ಇದು ಶುರು ಮಾಡಿದ್ದು ಅವ್ರು ಮಾಡಿದ್ದು ಸರಿಗಿತ್ತು ಆಮೇಲೆ ಸುಪ್ರೀಂ ಕೋರ್ಟ್ ಅದಕ್ಕೊಂದು ತಡೆ ಆಜ್ಞೆ ಮಾಡಿ ಮತ್ತೆ ಅವ್ರಿಗೆ ಏಳು ಪರ್ಸೆಂಟಿಗೆ ತಂದರು ಅಂದರೆ ಐದು ಪರ್ಸೆಂಟ್ ಮಾತ್ರ ಫ್ರೀಡಮ್ ಫೈಟರ್ಸ್ ಮಕ್ಕಳಿಗೆ ಒಂದು ಪರ್ಸೆಂಟ್ ಮೈನಾರಿಟಿಗೆ ಇನ್ನೊಂದು ಪರ್ಸೆಂಟ್ ಟ್ರಾನ್ಸ್ಜೆಂಡರು ಮತ್ತು ಇನ್ನು ಹಿಂದುಳಿದ ಇದಕ್ಕೆ ಅಂತ ಕೊಟ್ಟರು ಸೊ ಬರೇ ಸೆವೆನ್ ಪರ್ಸೆಂಟ್ ಅಂತ ಆಯಿತು ಸೊ ಇದಾದ ನಂತರ ಅವ್ರಿಗೆ ಏನು ಸಾಧನೆ ಮಾಡಬೇಕಿತ್ತು ವಿದ್ಯಾರ್ಥಿಗಳಿಗೆ ಏನು ಬಂತೋ ಅದು ಅವ್ರಿಗು ಸಿಕ್ತು ಆದರೂ ಈ ಗಲಾಟೆ ಮುಂದುವರಿತಾನೆ ಹೋಯ್ತು ಸೊ ಅಲ್ಲಿ ಶೇಖ್ ಹಸೀನ ಅವ್ರ ರಾಜೀನಾಮೆ ತನಕ ಗಲಾಟಿ ಆಯಿತು ಶೇಖ್ ಹಸೀನಾ ಅವ್ರಿಗೆ ನಲವತ್ತೈದು ನಿಮಿಷ ಕೊಟ್ಟರು ಅವ್ರು ಅಲ್ಲಿಂದ ಹೊರಟು ಭಾರತಕ್ಕೆ ಬಂದು ಇಲ್ಲಿ ಉಳ್ಕೊಂಡಿದ್ದಾರೆ ಬಟ್ ಅವ್ರಿಗೆ ಇಲ್ಲಿಂದ ಮುಂದೆ ಎಲ್ಲಿ ಹೋಗ್ಬೇಕು ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ ಯಾಕಂದರೆ ಯು ಎಸ್ ಎ ಯು ಕೆ ಎರಡೂ ಇಲ್ಲ ಸೊ ಇಲ್ಲಿಗೆ ಬಂದು ನಿಂತಿದೆ ಬಟ್ ಈ ಬಂದು ಅವ್ರಿಗೆ ಏನು ಬೇಕು ಅಂತ ಆದ ಮೇಲೂ ಈ ಗಲಾಟೆ ನಿಲ್ತಾ ಇಲ್ಲ ಅಂದರೆ ಹೊರಗಡೆ ದೇಶಗಳ ಇನ್ಸ್ಟಿಗೇಷನ್ ಇದೆ ಒಮ್ಮೆ ಶೇಖ್ ಹಸೀನಾ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ ಎಲ್ಲರೂ ಕೂಡ ಧೈರ್ಯವಾಗಿರಬೇಕು ಬಾಂಗ್ಲಾದೇಶದಲ್ಲಿ ಇದ್ದವರು ಅಂಥವ್ರು ನಂಗೆ ಸಪೋರ್ಟ್ ಮಾಡಬೇಕು ಈಗ ಮಂತ್ರಿ ಸ್ಥಾನದಲ್ಲಿ ಇದ್ದಾಗಲೇ ಪ್ರಧಾನ ಮಂತ್ರಿ ಆಗಿದ್ದಾಗಲೇ ಸೊ ನನಗೆ ಸಪೋರ್ಟ್ ಮಾಡಬೇಕು ಇವರು ವಿದ್ಯಾರ್ಥಿಗಳಲ್ಲ ಭಯೋತ್ಪಾದಕರ ವರ್ತನೆಯನ್ನು ತೋರ್ತಿದ್ದಾರೆ ಅಂತ ಹೇಳಿದರು ಅವರು ಒಂದು ಸ್ಟೇಟ್ಮೆಂಟ್ ಏನಂತ ಕೊಡ್ತಾರೆ ಅಂದರೆ ಈ ಗಲಾಟೆ ಮಾಡ್ತಿರೋರು ಈ ಫ್ರೀಡಮ್ ಫೈಟರ್ಸಿಗೆ ಬೇಡ ಅಂತ ಗಲಾಟಿ ಮಾಡ್ತಿರೋರು ಏನು ಅಂದರೆ ಇವರು ರಜಾಕರ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ ರಜಾಕರ್ ಅಂದರೆ ಅವರು ಆ್ಯಂಟಿ ದೇಶದ್ರೋಹಿಗಳು ಅಂತ ಯೂಸ್ ಮಾಡ್ತಾರೆ ಅದು ಒಂದು ಎಲ್ಲೋ ಒಂದು ಕಡೆ ಕಿಡಿ ಜಾಸ್ತಿ ಹಚ್ಚಿದಂಗೆ ಆಗುತ್ತೆ ಸೊ ರಜಾಕರ್ ಅಂತ ಯಾಕೆ ಯೂಸ್ ಮಾಡಿದ್ರು ಅಂತ ಬಟ್ ಅದೆಲ್ಲ ಏನಂದರೆ ಅದೆಲ್ಲ ಒಂದು ಕಾರಣಗಳು ಗಲಾಟೆ ಮಾಡೋಕ್ಕೆ ಅದು ಏನಾಗಿತ್ತು ಶೇಖ್ ಹಸೀನಾ ಅವರು ಐದನೇ ಟರ್ಮ್ ಪ್ರ ಪ್ರಧಾನಮಂತ್ರಿಗಳಾಗಿದ್ದರು ಪ್ಲಸ್ ಈ ಆಗಿದ್ದ ಎಲೆಕ್ಷನ್ ಜನ್ವರಿ ಎಲೆಕ್ಷನ್ ಅದು ಅಷ್ಟು ಫೇರ್ ಎಲೆಕ್ಷನ್ಸ್ ಇರಲಿಲ್ಲ ಅವರೆಲ್ಲ ಅಪೋಸಿಷನ್ಸ್ಗಳನ್ನೂ ಜೈಲಿಗೆ ಹಾಕಿ ಈಗ ಇಮ್ರಾನ್ ಖಾನ್ ಹೇಗಾಯಿತು ಅಲ್ಲಿ ಮಿಲ್ಟ್ರಿಯವ್ರು ಮಾಡ್ತಾರೆ ಇಲ್ಲಿ ಶೇಖ್ ಹಸೀನಾನೇ ಮಾಡ್ತಾರೆ ಒಂಥರ ಅದೆಲ್ಲ ಒಂದು ಕಡೆ ಜನಕ್ಕೊಂದು ಈ ನೀವು ಸಪ್ರೆಸ್ ಮಾಡ್ತಾ ಹೋಗ್ತಾ ಇದ್ರೆ ಜನನ ಯಾವತ್ತೂ ಒಂದು ದಿವಸ ವೈಲೆಂಟಾಗಿ ಎರಪ್ಟ್ ಆಗಿಬಿಡ್ತಾರೆ ಇದೊಂದು ಕಾರಣ ಅಂತ ಸಿಕ್ತು ಎರಪ್ಟ್ ಆಗೋಕ್ಕೆ ಜೊತೇಲಿ ಬೇರೆ ದೇಶಗಳ ಪ್ರಚೋದನೆ ಇತ್ತು ಇದನ್ನ ಕೇಳ್ಬೇಕು ಅಂತ ಅನ್ಕೊಂಡೆ ಶೇಖ್ ಹಸೀನಾ ಅವರ ರಾಜೀನಾಮೆಗೆ ಮುಖ್ಯವಾಗಿ ವಿದ್ಯಾರ್ಥಿಗಳ ಕಾರಣ ಹೌದೋ ಅಲ್ವೋ ಗೊತ್ತಿಲ್ಲ ಬಟ್ ಚೀನಾ ಅಥವಾ ಪಾಕಿಸ್ತಾನದ ಹೆಸರು ಜಾಸ್ತಿಯಾಗಿ ಕೇಳ್ಬರ್ತಾ ಇದೆ ಈಗ ಏನು ಅನಿಸ್ತಾ ಇದೆ ಈಗ ಚೀನಾ ಇರ್ಬೋದು ಚೀನಾ ಅಥವಾ ಪಾಕಿಸ್ತಾನ ಐ ಎಸ್ ಎಸ್ ಇರ್ಬೋದು ಯಾಕಂದರೆ ಮೊನ್ನೆ ನಮ್ಮ ಜೈಶಂಕರ್ ಅವರು ಹೇಳಿದರೆ ಅದ್ರ ಬಗ್ಗೆ ಇನ್ನೂ ನಾವು ಹೆಚ್ಚಾಗಿ ಸ್ಟಡಿ ಮಾಡ್ತಾ ಇದೀವಿ ಯಾರಿರ್ಬೋದು ಅಂತ ಬಟ್ ಇವತ್ತು ನೋಡಿದ್ರೆ ಒಬ್ರು ಯುನಸ್ ಅಂತ ನೋಬಲ್ ಪ್ರಶಸ್ತಿ ವಿಜೇತ ಅಮೇರಿಕಾಲೇ ಇದ್ದಂಥ ನೋಬಲ್ ಪ್ರಶಸ್ತಿ ವಿಜೇತ ಅಲ್ಲೇ ಸ್ಕಾಲರ್ಶಿಪ್ ತೊಗೊಂಡಿದ್ದಂಥವ್ರು ಅವರು ನ್ನ ಅವರೊಂದು ಎಂಬತ್ನಾಲ್ಕು ವರ್ಷದವ್ರು ಅವ್ರ ಪೊಲಿಟಿಕ್ಸ್ ಅಲ್ಲೇ ಇಲ್ಲ ಬಟ್ ಅಮೇರಿಕ ಅವ್ರೊಂದು ಬ್ಯಾಕಪ್ ಮಾಡ್ತಾ ಇದೆ ಸೊ ಇದ್ರಲ್ಲಿ ಏನನ್ಸುತ್ತೆ ಅಂದ್ರೆ ಇದೆಲ್ಲೋ ಸಿ ಐ ಎ ಕೈವಾಡ ಇದೆಯಾ ಯಾಕಂದ್ರೆ ಅವ್ರು ಕೊಟ್ಟಿದ್ದ ಸ್ಕಾಲರ್ಶಿಪ್ ಕೊಟ್ಟಿದ್ದಂಥ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇಟ್ ಇಸ್ ಬ್ಯಾಕ್ ಬೈ ಸಿ ಐ ಎ ಸೊ ಅವರನ್ನೇ ಇವರು ಮುಂದೆ ತರ್ತಾ ಇದ್ದಾರೆ ಸೊ ಇದರಲ್ಲಿ ಸಿ ಐ ಎ ಕೈವಾಡ ಇದೆಯಾ ಅನ್ನೋದು ಒಂದು ಈಗಿನ ಕ್ವಶನ್ ಮರೆಗೆ ಇವತ್ತಿನ ಡೆವಲಪ್ಮೆಂಟ್ ಸಂಘ ಆಗಿದೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಶೇಖ್ ಹಸೀನಾ ಅವರು ರಾಜೀನಾಮೆ ಅಂತೂ ಕೊಟ್ಟರು ಅದಾದ ನಂತರ ಅವ್ರಿಗೆ ನಲ್ವತ್ತೈದು ನಿಮಿಷ ಮಾತ್ರ ಟೈಮ್ ಕೊಡಲಾಗಿತ್ತಲ್ವಾ ಹೌದು ಅವ್ರಿಗೆ ಯಾಕೆ ನಲವತ್ತೈದು ನಿಮಿಷ ಅಂದರೆ ಅದು ಫುಲ್ಲು ಸುತ್ತೊರೆದ್ಬಿಟ್ಟಿದ್ರು ಪೊಲೀಸ್ ಅವ್ರ ಕೈಲಿ ಕಂಟ್ರೋಲ್ ಮಾಡೋಕಾಗ್ತಿರ್ಲಿಲ್ಲ ಮಿಲ್ಟ್ರಿ ಜನರಲ್ಲು ಇವರೇ ಸೆಲೆಕ್ಟ್ ಮಾಡಿದಂಥ ಮಿಲ್ಟ್ರಿ ಜನರಲ್ಲು ಸೊ ಅವರು ಅದೊಂದು ಲೀನಿಯನ್ಸ್ ಇತ್ತು ಅವ್ರಿಗೊಂದು ಸಾಫ್ಟ್ ಕಾರ್ನರ್ ಇತ್ತು ಅದಕ್ಕೋಸ್ಕರ ಇಲ್ಲಿಂದ ಎಸ್ಕೇಪ್ ಆಗಿ ಅಂತ ಮಿಲ್ಟ್ರಿ ಅವರು ಅವ್ರಿಗೆ ಇದು ಮಾಡಿ ಕಳ್ಸಿ ಇಲ್ದಿದ್ರೆ ಅವ್ರನ್ನ ಕೊಲ್ಲೋ ಅಂಥ ಒಂದು ಪ್ರಸಂಗನೂ ಇತ್ತು ಆಗಿನ ಮಾಪ್ ಗಲಾಟಿಲಿ ಸೊ ಅದಕ್ಕೆ ಅವ್ರನ್ನ ಬೇಗ ಎಲ್ಲ ಮಿಲ್ಟ್ರಿ ಅವರು ಹೇಳಿದ್ರು ಜಾಸ್ತಿ ತಡಿಯೋಕ್ಕಾಗಲ್ಲ ನೀವು ನಾವು ಹೆಂಗೋ ನಾವು ಮಾಡಿಕೊಡ್ತೀವಿ ನೀವು ರಿಸೈನ್ ಮಾಡಿ ಹೊಟ್ಬಿಡಿ ಅಂತ ಓಕೆ ಸರ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನ ಅಂತೂ ಕೊಟ್ಟರು ವಿದ್ಯಾರ್ಥಿಗಳಿಗೆ ಅದೇ ಬೇಕಾಗಿತ್ತು ಅದಾದ್ರೂ ಕೂಡ ಅವರ ವಿಕೃತಿ ಹುಚ್ಚಾಟ ಇನ್ನು ಮುಗ್ದಿರಲಿಲ್ಲ ಅವರ ಕಚೇರಿಗೆ ನುಗ್ಗೋದಾಗಿರ್ಲಿ ಅಥವಾ ಅಲ್ಲಿರುವಂತಹ ಪ್ರಾಣಿಗಳನ್ನ ಪಕ್ಷಿಗಳನ್ನ ಬೇಕಾ ಬಿಟ್ಟು ತಡಿಸೋದಂತ ಆಗಿರುವಂತಹ ಕೆಲಸಗಳಾಗಿರ್ಬಹುದು ಅಥವಾ ಅವ್ರು ಬೆಡ್ ಮೇಲೆ ಮಲ್ಕೊಳ್ಳುವಂತಹ ವಿಕೃತಿಯನ್ನ ಮರಿತಾ ಇದ್ರು ಸರ್ ಇದ್ರ ಬಗ್ಗೆ ಏನು ಹೇಳ್ತೀರ ನೋಡಿ ಅಲ್ಲಿ ಎರಡು ಪಾರ್ಟಿ ಇದೆ ಒಂದು ಬಿ ಎನ್ ಪಿ ಅಂತ ಇದೆ ಇನ್ನೊಂದು ಜಮಾತಿ ಇಸ್ಲಾಂ ಅಂತ ಇದೆ ಪಾರ್ಟಿ ಬಿ ಎನ್ ಪಿಲಿ ಇರುವಂತಹ ಒಂದು ಅವರು ಅವ್ರಿಗೇನಾಗಿದೆ ಅಂದರೆ ಅವರು ಇಶೀಸ್ ಅಂಡರ್ ಟರ್ಮಿನಲಿ ಅಲ್ಲಿ ಯಾರೂ ಅಧ್ಯಕ್ಷರು ಅನ್ನೋದಿಲ್ಲ ಬಿ ಎನ್ ಪಿ ಮೇಜರ್ ಅಪೋಸಿಷನಲ್ಲಿ ಈಗ ಜಮಾತಿ ಇಸ್ಲಂ ಏನಂದರೆ ಇದು ಒಂದು ಪ್ರ ಪಾಕಿಸ್ತಾನದ ಪ್ರಚೋದಿತ ಪಾರ್ಟಿ ಇದು ಇದು ಸೆವೆಂಟಿ ಒನ್ ಹಿಂದೆಯಿಂದನೂ ಅವ್ರು ಸರಿಯಲ್ಲ ಅದ್ರ ಬಗ್ಗೆನೇ ಆ ಒಂದು ರ್ಯಾಡಿಕಲೈಸೇಷನ್ ಬಗ್ಗೆಯೇ ಇದು ಮಾಡ್ಕೊಂಬರ್ತಾಯಿದ್ರು ಸೊ ಈಗ ಅವರು ಮುಂದಾಡ್ಲ ಅಥವಾ ತೊಗೊಂಡಿದ್ದಾರೆ ಈ ಒಂದು ಸರ್ಕಾರ ಮಾಡೋ ಇದರಲ್ಲಿ ಸೊ ಅಲ್ಲಿ ಏಯ್ಟ್ ಪರ್ಸೆಂಟ್ ಹಿಂದೂಸ್ ಇದ್ದಾರೆ ಬಾಂಗ್ಲಾದೇಶಲ್ಲಿ ಸೊ ಈಗ ಏನಾಗ್ತಾ ಇದೆ ಹಿಂದೂಗಳೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಿಂದೂ ದೇವಸ್ಥಾನಗಳ ಟಾರ್ಗೆಟ್ ಇದ್ದಾರೆ ಪ್ಲಸ್ ಶೇಖ್ ಹಸೀನಾ ಅವ್ರನ್ನ ಭಾರತ ತುಂಬ ಪ್ರೊಟೆಕ್ಟ್ ಮಾಡ್ತಿತ್ತು ಅನ್ನೋದೊಂದು ಆ ಕೋಪವೂ ಹುಟ್ಟಾಗ್ತಾ ಇದ್ದಾರೆ ಯಾಕಂದರೆ ಶೇಖ್ ಹಸೀನಾ ಅವ್ರ ತಂದೆ ತೀರ್ಕೊಂಡಾಗ ಆರು ವರ್ಷ ಅವರು ಇಲ್ಲೇ ಸಂಸಾರ ಹೂಡಿದರು ಶೇಖ್ ಹಸೀನಾ ಅವರು ಆಗಿನ ಮಾಜಿ ಆಗಿನ ಪ್ರಧಾನಮಂತ್ರಿಗಳಾದ ಇಂದಿರಾ ಅವರು ಏನು ಮಾಡಿದರು ಅವ್ರ ಹಸ್ಬೆಂಡ್ಗೆ ಬಾಬಾ ಆಟೋಮಿಕಲ್ ಕೆಲಸನೂ ಕೊಡ್ಸಿರ್ತಾರೆ ಅವರು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗಿರ್ತಾರೆ ಸೊ ಅವ್ರಿಗೆ ಕೆಲಸ ಕೊಟ್ಟು ಅವ್ರ ಫ್ಯಾಮಿಲಿನ ಕಾಪಾಡಿ ಮತ್ತೆ ವಾಪಸ್ ಕಳಿಸಿದ್ದೆ ಭಾರತ ಸೊ ಆ ಒಂದು ತುಂಬ ಕ್ಲೋಸ್ ಸಂಬಂಧ ಇತ್ತು ಅವ್ರಿಗೆ ಮೇಲೆ ಒಂದು ಎಮೋಷ್ನಲಿ ಬಾಂಡಿಂಗ್ ಇತ್ತು ಅದಕ್ಕೆ ಅವ್ರು ಭಾರತಕ್ಕೆ ಬಂದಿದ್ದು ಆಫ್ಕೋರ್ಸ್ ಭಾರತದ ಜೊತೆ ತುಂಬಾ ಹೆಲ್ಪ್ ಮಾಡಿದ್ರು ಭಾರತ ಅಂತ ಬಂದಾಗ ಭಾರತಕ್ಕೆ ಏನು ಬೇಕೋ ಅದನ್ನೆಲ್ಲ ಡೆವಲಪ್ಮೆಂಟ್ಸು ಬಾಂಗ್ಲಾದೇಶ್ ಕೊಡ್ತಾಯಿತ್ತು ಅಲ್ಲಿ ಜಾಗ ಮಾಡಿಕೊಟ್ರು ರೈಲ್ವೆ ಹೋಗೋಕ್ಕೆ ಬಿಟ್ಕೊಟ್ರು ನಾವು ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಿದ್ದು ಏಷ್ಯಾದಲ್ಲಿ ಎರಡನೇ ದೇಶ ಅಂದರೆ ಚೈನಾ ಬಿಟ್ಟರೆ ನೆಕ್ಸ್ಟ್ ಇವ್ರಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ ಸ ಏಷ್ಯಾದಲ್ಲಿ ಸೊ ಆಮೇಲೆ ಟ್ರೈನ್ಸ್ಗಳು ಹೋಗ್ತಾ ಇದ್ದಾವೆ ಆಮೇಲೆ ಬಸ್ಸಸ್ಗಳು ಹಾಕಿದ್ದಾರೆ ಆಮೇಲೆ ಏನಂದರೆ ಈ ನಾರ್ತ್ ಈಸ್ಟನ್ನಿಂದ ಈ ಮಾವುಗಳು ಬರೋದನ್ನ ಬಾಂಗ್ಲಾದೇಶ್ ಮೂಲಕ ಬರೋದನ್ನೆಲ್ಲ ತಡೆ ಮಾಡಿದ್ರು ಎಲ್ಲೂ ಟೆರರಿಸ್ಟ್ ಬಾಂಗ್ಲಾದೇಶ್ ಕಡೆಯಿಂದ ಬರದೇರಂಗೆ ಶೇಖ್ ಹಸೀನಾ ಹೆಲ್ಪ್ ಮಾಡ್ತಾಯಿದ್ರು ಎಲ್ಲೋ ಒಂದು ಒಂದು ಸಂಬಂಧ ಇತ್ತು ನಮಗೂ ಅವ್ರಿಗೂ ತುಂಬಾ ಒಳ್ಳೆಯ ಸಂಬಂಧ ಇತ್ತು ಮತ್ತು ಡಿಫೆನ್ಸ್ ಇದರಲ್ಲಿ ನೋಡೋಕೆ ಹೋದರೆ ನಮ್ಮದು ನಾಲ್ಕು ಸಾವಿರ ಕಿಲೋಮೀಟ್ರ್ ಅಷ್ಟು ಬಾರ್ಡ್ರ್ ಶೇರ್ ಆಗುತ್ತೆ ಬಾಂಗ್ಲಾದೇಶ ಮತ್ತು ಭಾರತದ ಮಧ್ಯೆ ಸೊ ಅಲ್ಲೊಂದು ಒಂದು ಕಡೆ ಒಂದು ಸ್ವಲ್ಪ ಸಮಾಧಾನಕರವಾಗಿತ್ತು ಈಗ ನಮಗೆ ಈಗೇನಾಗಿದೆ ಅಂದರೆ ಪಾಕಿಸ್ತಾನ ಥರ ಅಲ್ಲೂ ಒಂದೀಗ ಎಲ್ ಒ ಸಿ ಕ್ರಿಯೇಟ್ ಆಗುತ್ತೆ ಈಗ ಮಿಲ್ಟ್ರಿಗಳನ್ನ ಹಾಕ್ಬೇಕು ಯಾವ ದೇಶ ಬರೋ ಈಗ ಜಮಾತಿ ಇಸ್ಲಾಂ ಬಂದರೆ ಅವ್ರು ಪ್ರೋ ಪಾಕಿಸ್ತಾನ ಈ ಅಲ್ಲೊಂದು ಪಾಕಿಸ್ತಾನ ಕ್ರಿಯೇಟ್ ಆಗುತ್ತೆ ಸೊ ಅವ್ರು ನಮ್ಮ ಮೇಲಿನ ದಾಳಿ ಮಾಡುವಂಥ ಸಾಧ್ಯತೆ ಇರ್ತದೆ ಸೊ ಎಲ್ಲ ಇನ್ಫ್ರಾಸ್ಟ್ರಕ್ಚರು ತಗೊಂಡಾಗ ಅಲ್ಲಿಗೆ ಹಾಕ್ಬೇಕಾಗ್ತದೆ ಇನ್ನೊಂದು ಭಯ ಏನಾಗ್ತಾ ಇದೆ ಅಂತಂದ್ರೆ ಅಫ್ಘಾನಿಸ್ತಾನದಲ್ಲಿ ಏನು ನೆಡತಿ ನಡಿತಿದೆಯೋ ಇವಾಗ ಎಟ್ ಪ್ರೆಸೆಂಟು ಅದೇ ರೀತಿ ಏನಾದರೂ ಬಾಂಗ್ಲಾದೇಶಕ್ಕೂ ಆಗುತ್ತಾ ಅಷ್ಟೊಂದು ಮಟ್ಟಕ್ಕೆ ಹೋಗದೇ ಇರಬಹುದು ಬಟ್ ಆಗಲ್ಲ ವಿ ಹ್ಯಾವ್ ಟು ವಾಚ್ ಆ್ಯಂಡ್ ಸಿ ಯಾಕಂದ್ರೆ ಈಗೆಲ್ಲ ಒಂಥರ ಎಲ್ಲ ಡಿಸ್ಟರ್ಬ್ ಇದೆ ಅಲ್ಲಿ ಯಾವುದೇ ವಿಧವಾದ ಈ ಪೊಲೀಸ್ ತಗೊಳ್ಳಿ ಮಿಲ್ಟ್ರಿ ತಗೊಳ್ಳಿ ಏನೇ ಒಂದು ಸಿಸ್ಟಮ್ ಎಲ್ಲ ಕೊಲಾಪ್ಸ್ ಆಗಿದೆ ಸೊ ಏನಾಗುತ್ತೆ ಮುಂದೆ ಅಂತ ಯಾರಿಗೂ ಗೊತ್ತಿಲ್ಲ ಕಾದ್ ನೋಡ್ಬೇಕಾಗತ್ತೆ ಈ ಬಾಂಗ್ಲಾದೇಶದಲ್ಲಿ ನಡೆದಿರುವಂತಹ ಈ ಒಂದಿಷ್ಟು ಬದಲಾವಣೆಗಳು ರಾಜಕೀಯ ನಾಟಕ ಬದಲಾವಣೆ ಅಂತಾನೆ ಹೇಳಬಹುದು ರಾಜಕೀಯನೇ ಮೇಯ್ನ್ ಇದು ರಾಜಕೀಯದ ಗಲಾಟೆನೇ ಮೇಯ್ನ್ ಆಗಿರೋದು ಅಷ್ಟೇ ಸೊ ಹಸಿನಾ ಅವ್ರನ್ನ ತೆಗಿಬೇಕಾಗಿತ್ತು ಅಫ್ಕೋರ್ಸ್ ಅವ್ರದೇ ಆದ ಕಾರಣಗಳಿತ್ತು ಅವ್ರು ಐದನೇ ಟರ್ಮಿಗೆ ಬಂದ್ಬಿಟ್ಟಿದ್ರು ಪಿ ಎಮ್ ಆಗಿ ಅವ್ರ ಅಟೋಕ್ರಾಟಿಕ್ ರೂಲ್ ಅಂದ್ರೆ ನಾನು ಹೇಳಿದ್ದೆ ಸರಿ ಯಾರನ್ನೇನು ಕೇಳಬೇಕು ಅನ್ನೋ ಒಂದು ಮಟ್ಟ ಮನಸ್ಥಿತಿಗೆ ಅವ್ರಿಗೂ ಹೋಗಿದ್ರು ಅದು ನಾನು ಅವ್ರಿಗೆ ಮಾಡಿದ್ದೆಲ್ಲ ಒಳ್ಳೇದು ಅಂತಲೂ ಹೇಳೋಕ್ಕಾಗಲ್ಲ ಅಲ್ಲಿ ಎಲೆಕ್ಷನ್ ಸೀಟ್ ಕೂಡ ಹಂಗೆ ತಗೊಂಡ್ರು ಸೀಟ್ ಹಾಗೆ ತಗೊಂಡ್ರು ಅವ್ರಿಗೆ ಎಲೆಕ್ಷನ್ನೇ ಇರಲಿಲ್ಲ ಬಿ ಎನ್ ಪಿ ಮೇಜರ್ ಅಪೋಸಿಷನ್ ಎಲೆಕ್ಷನ್ ಬ್ಯಾನ್ ಮಾಡಿದ್ರು ಅವ್ರನ್ನ ಜೈಲಿಗೆ ಆಗುತ್ತರು ಇವರಾಗಿ ಇವರೇ ಗೆದ್ದರು ಎಲ್ಲರೂ ಇದನ್ನ ವಾಸ್ ಟೋಟಲಿ ಅಗೇನ್ಸ್ಟ್ ಡೆಮಾಕ್ರೆಟಿಕ್ ಇದು ನಡೀಲೇ ಇಲ್ಲ ಅಂತ ಬಟ್ ಭಾರತ ಯಾವುದು ಕಂಡಮ್ ಮಾಡಿರಲಿಲ್ಲ ಸೊ ಇದನ್ನೆಲ್ಲ ನೋಡಿದ್ರೆ ಆಫ್ಕೋರ್ಸ್ ಇದು ರಾಜಕೀಯ ತಿರುವನೇ ಇದು ಅಂತ ಹೇಳ್ಬೋದು ಒಂದು ಭಾರತಕ್ಕೂ ಕಷ್ಟ ಆಗುತ್ತೆ ಮುಂದೆ ಬಟ್ ಬಾಂಗ್ಲಾದೇಶ ಹೆಂಗೆ ಮುಂದುವರಿಯುತ್ತೆ ಅನ್ನೋದು ಕಾದ್ ನೋಡ್ಬೇಕಮ್ಮ ನಾನೊಬ್ಬ ಭಾರತೀಯನಾಗಿ ಅಥವಾ ಇಲ್ಲಿ ವೀಕ್ಷಕರು ಕರ್ನಾಟಕದವರು ಅಥವಾ ಭಾರತದವರಾಗಿ ಈ ಒಂದು ಬಾಂಗ್ಲಾದೇಶದ ಹುಚ್ಚಾಟ ಈಗ ನಡೀತಾ ಇರುವಂತಹ ಪ್ರತಿಭಟನೆ ಅದು ಭಾರತಕ್ಕೆ ಏನಾದರೂ ಪ್ರಭಾವ ಬೀರುತ್ತೆ ಹೇಗೆ ತುಂಬಾ ಪ್ರಭಾವ ಬೀರುತ್ತೆ ಯಾಕಂದ್ರೆ ನೋಡಿ ನಾವು ಈಗ ಉಡುಪು ಅಂತ ತಗೊಂಡ್ರೆ ಮೇಜರ್ ಬರ್ತಾ ಇದಿದೆ ಬಾಂಗ್ಲಾದೇಶಿಂದ ಈಗ ಎಚ್ ಎಂಡ್ ಎಮ್ ಅಂತ ತಗೋತೀರ ಡಾಬರ್ ಕೆಲವು ಉತ್ಪಾದನೆಗಳು ಬೇಕಾದಷ್ಟು ಕಂಪ್ನಿಗಳು ಭಾರತ ಬೇಕಾದಷ್ಟು ಸ್ಟೂಡೆಂಟ್ಸ್ ಇದರಲ್ಲಿ ಬೇಕಾದಷ್ಟು ಹಿಂದೂಸ್ ಇದರಲ್ಲಿ ಅಫ್ಕೋರ್ಸ್ ನಮ್ಮದು ವಹಿವಾಟು ಜಾಸ್ತಿ ಇತ್ತು ಎಕನಾಮಿಕ್ ಎಕನಾಮಿಕಲಿ ವಿ ಆರ್ ಎಕ್ಸ್ಪೋರ್ಟಿಂಗ್ ಸೋ ಥಿಂಗ್ ಕಾಟನ್ ಆಗಲಿ ಇದಾಗ್ಲಿ ತುಂಬಾ ಹೋಗ್ತಿತ್ತು ಅಲ್ಲಿ ಸೊ ಅದೆಲ್ಲ ಪರಿಣಾಮ ಬೀಳುತ್ತೆ ಈಗ ಡಿಫೆನ್ಸ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಲ್ಲೋಗುತ್ತೆ ಹೋಗುತ್ತೆ ಅಂದರೆ ನಮ್ಮ ಟ್ಯಾಕ್ಸ್ ಮನಿನೇ ಜಾಸ್ತಿ ತಗೋಬೇಕಾಗತ್ತೆ ಅಫ್ಕೋರ್ಸ್ ಭಾರತಕ್ಕೆ ಯಾವತ್ತಿದ್ರೂ ಪರಿಣಾಮ ಬೀಳ್ತಾ ಹೋಗೋದು ಇಂಡೈರೆಕ್ಟ್ಲಿ ಇಟ್ ಸ್ಟಾರ್ಟ್ಸ್ ಬೀಳಕ್ಕೆ ಹೋಗುತ್ತೆ ತಕ್ಷಣ ಕಾಮನ್ ಜನತೆಗೆ ಏನಾಗುತ್ತೆ ಇದರಿಂದ ಗೊತ್ತಾಗದೆ ಇರ್ಬೋದು ಬಟ್ ಮುಂದೆ ಖಂಡಿತ ನಮ್ಮ ಮೇಲೆ ಪರಿಣಾಮ ಬೀಳ್ತಾ ಬೀಳುತ್ತೆ ನಂಗೊಂದು ಪ್ರಶ್ನೆ ಇದೆ ಈಗ ಭಾರತ ಅಕ್ಕಪಕ್ಕದಲ್ಲಿ ರುವಂತಹ ರಾಷ್ಟ್ರಗಳನ್ನ ಚೀನಾ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದೆ ಓಕೆನಾ ಪಾಕಿಸ್ತಾನದ ಕತೆ ಆದ್ರೆ ಬೇರೆ ಹಾಗೆ ನೇಪಾಳದಲ್ಲಿ ಕೂಡ ಅಲ್ಲಿರುವಂತಹ ಪ್ರಧಾನಿಗಳಿಗೂ ಕೂಡ ಬಿಟ್ಟಿಲ್ಲ ಚೀನಾ ಅಲ್ಲೂ ಕೂಡ ತನ್ನ ಆಡಳಿತವನ್ನ ಹೇರ್ತಾ ಇದೆ ಈಗ ಬಾಂಗ್ಲಾದೇಶದವರೆಗೂ ಕೂಡ ಬಂದಿದೆ ಅಂದ್ರೆ ಭಾರತದ ಅಕ್ಕಪಕ್ಕ ಇರುವಂತಹ ರಾಷ್ಟ್ರಗಳನ್ನೆಲ್ಲ ಸಡಿಲ ಮಾಡ್ತಾ ಹೋಗ್ತಾ ಇದೆ ಅಂತ ಚೀನಾ ಅಂತ ಅನಿಸ್ತಾ ಇಲ್ವಾ ನಿಮಗೆ ಎಲ್ಲೂ ಈಗ ಹಂಗೆ ಹಂಗೆ ಆಗಿದೆ ನೋಡಿ ಈಗ ಶ್ರೀಲಂಕಾ ಅವ್ರನ್ನೂ ಒಂದು ಕ್ರೈಸಿಸ್ ಕ್ರೈಸಿಸಲ್ಲಿ ಸಿಕ್ಕಾಕ್ಸಿ ಅವ್ರು ಇಟ್ಕೊಂಡಿದ್ದಾರೆ ಈ ಕಡೆ ನೇಪಾಳಲ್ಲಿ ಇಟ್ ಅ ಪ್ರೋ ಚೈನಾ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾರೆ ಅವ್ರು ಎರಡನೇ ಅವಧಿ ಈ ಮೂರನೇ ಅವಧಿಯವರು ಅವ್ರು ಎರಡನೇ ಅವಧಿಯಲ್ಲೇ ಕೆಲವು ಏರಿಯಾಗಳನ್ನ ಅವ್ರ ಮ್ಯಾಪ್ ಅಂತ ಮಾಡ್ಕೊಂಬಿಟ್ಟು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡ್ಕೊಂಡಿದ್ರು ಈಗ ಬಾಂಗ್ಲಾದೇಶ್ ಈ ಪರಿಸ್ಥಿತಿ ಮಾಲ್ಡೀವ್ಸು ನಿಮ್ಗೆ ಗೊತ್ತಿದೆ ಅಲ್ಲೂ ಪ್ರಾಬ್ಲಮ್ ಆಗಿದೆ ಭೂತಾನ್ ಅವ್ರದ್ದು ಅವ್ರಿಗೂ ಎದುರಿಸ್ಕೊಂಡು ಕೆಲವು ಏರಿಯಾಸ್ಗಳನ್ನ ತಗೊಂಡು ಅವರು ಡೋಕಾಲ ಇದರಲ್ಲಿ ನಮಗೆ ಜಾಗ ಮಾಡಿಕೊಡಿ ಅಂತ ಅದು ಮಾಡಿಕೊಟ್ರೆ ನಿಮಗೆ ನಾವು ಬಿಡ್ತೀವಿ ಅಂತ ಭೂತಾನ್ ಅವ್ರಿಗೂ ಎದುರಿಸಿಟ್ಕೊಂಡಿದ್ದಾರೆ ಈ ಕಡೆ ಮಯನ್ಮಾರಲ್ಲೂ ಗಲಾಟೆ ನಡೀತಾ ಇದೆ ಎಲ್ಲ ನಮ್ಮ ಸುತ್ತಲೂ ಒಂದು ನೆಕ್ಲೆಸ್ ಥರ ಎಲ್ಲ ಕಡೆ ಅಟ್ಯಾಕ್ ಮಾಡ್ಕೊಂಡು ಬಂದಿದೆ ಸೊ ಎಲ್ಲ ಇದು ಯಾವತ್ತಿದ್ರೂ ನಮಗೆ ಡೇಂಜರ್ ಆದ ಒಂದು ಸ್ಥಿತಿ ನಮಗೆ ಚಿಕ್ಕ ಪುಟ್ಟ ದೇಶಗಳನ್ನ ತನ್ನ ತೆಕ್ಕೆಗೆ ಎಳೆದುಕೊಡುವಂತಹ ಚೀನಾ ಕಾದ್ ನೋಡ್ಬೇಕಾಗಿದೆ ಭಾರತಕ್ಕೆ ಏನು ಮಾಡುತ್ತೆ ಅಂತ ಅಲ್ವಾ ಹೌದು ಖಂಡಿತ ಈ ಮುಂದೆ ಎಷ್ಟು ದುಷ್ಪರಿಣಾಮಗಳು ಭಾರತ ಮೇಲೆ ಆಗುತ್ತೆ ಅಂತ ಈಗ ಶೇಖ್ ಹಸೀನಾ ಬರೋದಾದ್ರೆ ಶೇಖ್ ಹಸೀನಾ ಭಾರತದ ಗೂಡಿಗೆ ಸೇರ್ಕೊಂಡಿದ್ರು ಸೊ ಅಲ್ಲಿಂದ ಲಂಡನ್ಗೆ ಹೋಗ್ತಾರೆ ಅಥವಾ ಅಮೆರಿಕಕ್ಕೆ ಹೋಗ್ತಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಸರ್ ಎಲ್ಲಿ ಹೋಗ್ಬೋದು ಅವರು ನೋಡಿ ಲಂಡನ್ ಮತ್ತೆ ಅಮೆರಿಕ ಈಗ ಸದ್ಯಕ್ಕೆ ಕೊಡೋ ಚಾನ್ಸಸ್ ಇಲ್ಲ ವೀಸಾ ಏನು ಹೇಳ್ತಾ ಇದಾರೆ ಅಂದ್ರೆ ಮುನ್ನೂರು ಜನ ಅಲ್ಲಿ ಸಾವನ್ನೊಪ್ಪಿದ್ದಾರೆ ಅದಕ್ಕೆ ನೀವೇ ಒಂದು ಕಾರಣ ಆಗ್ತೀರ ಪ್ರೆಸಿಡೆಂಟ್ ಆಗಿದ್ರಿ ಪ್ರೈಮ್ ಮಿನಿಸ್ಟ್ರ್ ಆಗಿದ್ರಿ ಅವ್ರ ಸಾವಿಗೆ ನೀವೇನಾರು ಪರ್ಮಿಷನ್ ಕೊಟ್ರ ನಿಮ್ದು ಕೈ ವಾಡ ಇದ್ದರೆ ಅವ್ರ ಸಾವಲ್ಲಿ ಅದಕ್ಕೆ ನೀವು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ನಮ್ಮ ದೇಶಕ್ಕೆ ನೀವು ಬರಬೇಡಿ ಅನ್ನೋ ಥರ ಓಟ್ ಹೋಗಿದ್ದಾರೆ ಈಗ ಸೊ ಇದೆಲ್ಲ ನೋಡಿದ್ರೆ ಅವ್ರು ಯಾವ ದೇಶಕ್ಕೆ ಹೋಗ್ತಾರೆ ಗೊತ್ತಿಲ್ಲ ಭಾರತದವರು ಜಾಸ್ತಿ ದಿವಸ ಇಟ್ಕೊಳೋಕ್ಕಾಗಲ್ಲ ಯಾಕಂದರೆ ನಮ್ಮ ಬಾಂಗ್ಲಾದೇಶ್ ಜೊತೆ ನಾವು ಯಾವತ್ತಿದ್ರೂ ಒಂದು ಸಂಬಂಧ ನಾವು ವೃದ್ಧಿಸ್ಕೋಬೇಕಾಗ್ತದೆ ಶೇಖಾಸಿನ ಒಂದೇ ಅಲ್ವಲ್ಲ ಬಾಂಗ್ಲಾದೇಶ್ ಜೊತೆ ನಮ್ಗೆ ಬೇಕೇ ಬೇಕು ಪಕ್ಕದ ರಾಷ್ಟ್ರದ ಜೊತೆ ಸೊ ಇವ್ರನ್ನ ಇಟ್ಕೊಂಡು ಅಷ್ಟು ದಿವಸ ನಮ್ಗೆ ಯಾವತ್ತಿದ್ದು ಪ್ರಾಬ್ಲಮ್ ಇದ್ದೇ ಇರುತ್ತೆ ನಮ್ಮ ಮೇಲೆ ಸೊ ಅವರು ಬೇರೆ ಒಂದು ದೇಶಕ್ಕೆ ಹೋಗೋ ತನಕ ಸ್ವಲ್ಪ ಫೆಸಿಲಿಟೇಟ್ ಮಾಡಿ ಕಳಿಸ್ತೀವಿ ಇರ್ತಾರೆ ಹೊತ್ತು ಹಿಡ್ಕೊಳೋ ಒಂದು ಪರಿಸ್ಥಿತಿಲಿಲ್ಲ ಭಾರತ ಓಕೆ ಸರ್ ನಂದೊಂದು ಕೊನೆ ಪ್ರಶ್ನೆ ಆಯಿತಾ ಈಗ ಬಾಂಗ್ಲಾದೇಶ ಇನ್ನು ಮುಂದೆ ಬಾಂಗ್ಲಾದೇಶ ಯಾವ ರೀತಿ ಇರಬಹುದು ಹಾಗೆ ಯಾವ ರೀತಿ ಕಟ್ಕೋಬಹುದು ಆ ಬಾಂಗ್ಲಾದೇಶವನ್ನು ಇನ್ನೂ ಸರಿಯಾದ ದಾರಿಯಲ್ಲಿ ಕಟ್ಕೊಳ್ಳೋಕೆ ಸಾಧ್ಯ ಇದೆಯಾ ಯಾವ ಕಥೆ ಈಗ ಯಾರು ಲೀಡ್ರ್ ಬರ್ತಾರೆ ಯಾರು ಈಗ ಒಂದು ಸರ್ಕಾರ ಅಂದ್ರೆ ಈಗ ಯುನಸ್ ಅಂತ ಕೊಟ್ಟಿದ್ದಾರೆ ನೊವೆಲ್ ಲಾರ್ಹರ್ಟ್ ಅವರು ಪೊಲಿಟಿಕಲ್ ಅಲ್ಲ ಅವರು ಅಮೇರಿಕನ್ ಬ್ಯಾಕ್ ಪರ್ಸನ್ ಅಷ್ಟೇ ಯಾರೊಬ್ಬರು ಮಿಲ್ಟ್ರಿ ಆಡಳಿತ ಮಿಲ್ಟ್ರಿ ಹಿಂದೆ ನಿಂತ್ಕೊಂಡು ಯಾವುದೋ ಒಂದು ಸರಿಯ ಒಂದು ಸರ್ಕಾರ ಈಗ ರಚಿಸ್ತಾರೆ ಫಾರ್ ಟೆಂಪ್ರವರಿ ಪರ್ಪಸ್ ಎಲೆಕ್ಷನ್ ಆಗೋ ತನಕ ಅವನು ಯಾವ ಥರ ಫೋಕಸ್ ಮಾಡ್ತಾನೆ ಯಾವ ಥರ ಅದನ್ನು ವಾಪಸ್ ತೊಗೊಂಬರ್ತಾನೆ ಬಾಂಗ್ಲಾದೇಶ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗೇನು ಹೇಳೋಕ್ಕಾಗೋವಂಥ ಪರಿಸ್ಥಿತಿಲಿಲ್ಲ ಬಟ್ ಬಾಂಗ್ಲಾದೇಶ್ ಏನು ಸೆಕೆಂಡ್ ಲಾರ್ಜೆಸ್ಟಿಂದ ಈ ಟೆಕ್ಸ್ಟೈಲಿತ್ತು ಎಕನಾಮಿಕಲಿ ಸ್ಟೇಬಲ್ ಆಗ್ತಿತ್ತು ಭಾರತದಷ್ಟಕ್ಕಿಂತ ಜಿ ಡಿ ಪಿ ಇಲ್ಲ ಭಾರತಕ್ಕಿಂತ ಚೆನ್ನಾಗಿ ಜಿ ಡಿ ಪಿ ಬರ್ತಾಯಿತ್ತು ಎಕ್ನಾಮಿಕಲಿ ಇದೆ ಗ್ರೋಯಿಂಗ್ ವೆರಿವಲ್ ಈಗೆಲ್ಲೋ ಈ ಗಲಾಟೆಯಿಂದ ಒಂದು ಇಪ್ಪತ್ತೈದು ವರ್ಷ ಹಿಂದೆ ಹೋದರು ಅಂದಂಗೆ ಆಗತ್ತೆ ಶೇಖ್ ಹಸೀನಾ ಅವರು ಅಕಸ್ಮಾತ್ ರಾಜೀನಾಮೆಯನ್ನ ಕೊಟ್ಟು ಅಲ್ಲೇ ಇದ್ಬಿಟ್ಟಿದ್ರೆ ಪರಿಸ್ಥಿತಿ ಭಾಳ ಗಂಭೀರ ಆಗ್ತಿತ್ತು ಅಂತ ಅನ್ಸುತ್ತೆ ಇರಲಿಲ್ಲ ಅವ್ರು ನೋಡಿ ಅವ್ರ ತಂದೆ ಸ್ಟ್ಯಾಚ್ಯೂನೇ ಹೊಡೆದಾಗ್ತಾರೆ ಅಂದ್ರೆ ಅವ್ರ ತಂದೆ ಅವ್ರ ಫಾದರ್ ಆಫ್ ದಿ ನೇಷನ್ ಅಂತ ಕರಿತಾ ಇದ್ದಾರೆ ಮುಜುಬಿರ್ ರಹಮಾನ್ ಅವ್ರನ್ನ ಸ್ಟ್ಯಾಚ್ಯೂನ ಒಡೆದಾಗ್ತಾರೆ ಅಂದ್ರೆ ನಮ್ಮಲ್ಲಿ ಏನೇ ರಾಜಕೀಯದಿರ್ಬೋದು ನಾವು ನೆಹರು ಅವ್ರನ್ನ ಅವ್ರ ಪಾಲಿಸಿ ಬಗ್ಗೆ ಮಾತಾಡ್ಬೋದು ಹೊತ್ತು ಅವರು ಸ್ಟ್ಯಾಚ್ಯೂ ನೋಡಿಯೋ ಮಟ್ಟಕ್ಕೆ ಯಾರು ಹೋಗಿಲ್ಲ ಗೊತ್ತಾಯ್ತಾ ಸೊ ಆ ಒಂದು ಮರ್ಯಾದೆ ಅನ್ನೋದು ಇದ್ದೇ ಇರುತ್ತೆ ಬಿಕಾಸ್ ದೇ ಆಲ್ ಫಾಟ್ ಫಾರ್ ದ ಫ್ರೀಡಮ್ ಅಂತ ಅದೇ ಥರ ಅವ್ರ ತಂದೆ ಕ್ರಿಯೇಟ್ ಮಾಡಿದಂಥ ಬಾಂಗ್ಲಾದೇಶ್ ಸ್ಟ್ಯಾಚುನೇ ಹೊಡಿತಾರೆ ಅದ್ರ ಮೇಲೆ ಯೂರಿನಲ್ಸ್ ಪಾಸ್ ಮಾಡ್ತಾರೆ ಅದ್ರ ಮೇಲೆ ಅಷ್ಟು ಇವಾಗ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಸ್ಟ್ಯಾಚು ಹೊಡೋದು ಹಾಕಿದ್ದಾರೆ ಇಂದಿರಾ ಗಾಂಧಿ ಇದು ಇದೆಲ್ಲ ಕಲ್ಚರಲ್ ಇದಿತ್ತು ಮೆಮೊರಿಯಲ್ ಅದು ನೋಡೋದಾಕಿದ್ದಾರೆ ಹಾಕಿದ್ದಾರೆ ಹಿಂದೂ ಟೆಂಪಲ್ಸ್ಗಳು ನಡೀತಾ ಇದ್ದಾರೆ ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನೋಡಬೇಕಾಗುತ್ತೆ ಮುಸ್ಲಿಮರೇ ಜಾಸ್ತಿ ಇದ್ದಾರೆ ಸೊ ಹಿಂದೂ ಏಟ್ ಪರ್ಸೆಂಟ್ ಅಷ್ಟೇ ಹಿಂದೂಸ್ ಇರೋದು ಮೈನಾರಿಟೀಸ್ ಇಸ್ ಹಿಂದೂ ನೈ ಫಸ್ಟ್ ಬಾಂಗ್ಲಾದೇಶ್ ಕ್ರಿಯೇಟ್ ಆದಾಗ ಟ್ವೆಂಟಿ ಒನ್ ಪರ್ಸೆಂಟ್ ಇದ್ರು ಈಗ ಬರೀ ಏಟ್ ಪರ್ಸೆಂಟ್ ಇದಾರೆ ಈಗ ಬಾಂಗ್ಲಾದೇಶದಲ್ಲಿರುವಂತಹ ಪರಿಸ್ಥಿತಿಯ ಬಗ್ಗೆ ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಕಾದ್ ನೋಡ್ಬೇಕಷ್ಟೇ ಹೋಗಿ ನಿಲ್ಲುತ್ತೆ ಅಂತ ಈಗ ಯಾರು ಏನು ಹೇಳೋವಂಥ ಪರಿಸ್ಥಿತಿ ಇಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಕಾದ್ ನೋಡಬೇಕು ನಾವು ಹೇಗೆ ಅವ್ರ ಜೊತೆ ಯಾರು ಬರ್ತಾರೆ ಅವ್ರ ಜೊತೆ ಹೇಗೆ ಸಂಬಂಧ ವೃದ್ಧಿಸ್ಕೋಬೇಕು ಅನ್ನೋದು ನಮ್ಮ ಒಂದು ಚಿಂತೆ ಇರಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ವಿಚಾರಕ್ಕೆ ತಲೆ ಹಾಕಬೇಕು ಅಂತ ಅನ್ಸುತ್ತೆ ಬೇಡ ಅವರು ತಲೆ ಹಾಕಕ್ಕೆ ಹೋಗಲ್ಲ ಅವ್ರ ತಲೆ ಹಾಕಕ್ಕೆ ಹೋಗಲ್ಲ ನಮ್ದು ಏನಿದ್ರು ನಾವು ಎಲ್ಲೂ ಹೋಗಿ ಒಂದು ಡಿಸ್ಟರ್ಬ್ ಮಾಡೋವಂತ ಒಂದು ಪರಿಸ್ಥಿತಿಲಿ ನಾವಿಲ್ಲ ಇಂಡಿಯಾದವರು ಸೊ ವಿ ಓನ್ಲಿ ಸಿ ನಮ್ಗೆ ಹೆಂಗ್ ಅನುಕೂಲ ಆಗುತ್ತೆ ಅವ್ರ ಜೊತೆ ಹೇಗೆ ನಾವು ಸ್ನೇಹ ಬಾಂಧವ್ಯ ಇಟ್ಕೊಂಡು ನಮ್ಮ ದೇಶಕ್ಕೆ ಏನು ಅನುಕೂಲ ಆಗುತ್ತೆ ಅಷ್ಟೇ ನಾವು ನೋಡ್ತಾ ಇದ್ದೀವಿ ನಮ್ದು ಎಷ್ಟಿದೆಯೋ ಅಷ್ಟೇ ನೋಡ್ಕೊಂಡು ಹೋಗಿ ಅಷ್ಟೇ ಈಗ ಪುತೀನ್ ಅವ್ರು ಏನೋ ಗಲಾಟೆ ಮಾಡ್ಕೋದು ಬಟ್ ನಮ್ಗೆ ಆಯಲ್ ಬೇಕು ಪುತೀನ್ ಅವ್ರ ಜೊತೆ ಚೆನ್ನಾಗಿದ್ದೀವಿ ಅಮೇರಿಕಾಯಿಂದ ನಮ್ಗೇನೋ ಟೆಕ್ನಾಲಜಿ ಅವ್ರ ಜೊತೆ ನಾವು ಚೆನ್ನಾಗಿದ್ದೀವಿ ನಾವು ಯಾರ ಜೊತೆ ಕಿತ್ತಾಡುವಂತ ಮನೋಭಾವದಲ್ಲಿ ಚೀನಾ ಯಾಕೆ ಸರ್ ಕಾಲ್ ತೋರಿಸ್ಕೊಂಡು ಬರ್ತಾ ಇದೆ ಚೀನಾ ಅವ್ರು ಯಾವತ್ತಿದ್ರು ನಾನು ಬಿಗ್ ಬಾಸ್ ಆಗಬೇಕು ದೇಶಕ್ಕೆ ಬರೇ ಅಮೆರಿಕ ಒಂದೇ ದೊಡ್ಡಣ್ಣ ಅಲ್ಲ ನಾನು ದೊಡ್ಡಣ್ಣ ಅನ್ನೋದೊಂದು ಪ್ರೂವ್ ಮಾಡಬೇಕು ಅನ್ನೋದೊಂದು ಎಲ್ಲಾ ದೇಶಗಳ ಹಿಡಿತ ನನ್ನಲ್ಲಿ ಇರಬೇಕು ಅನ್ನೋದೊಂದು ಅವ್ರ ಮನೋಭಾವ ಇದೆ ಜನಸಂಖ್ಯೆ ಜಾಸ್ತಿ ಇದ್ಬಿಟ್ಟಿದ್ರೆ ಸಾಕಾಗಲ್ಲ ಚೀನಾದವರು ಟೆಕ್ನಾಲಜಿಕಲಿ ಇಂಪ್ರೂವ್ಡ್ ಆರ್ ಕಾಂಪಿಟಿಂಗ್ ವಿತ್ ಅಮೇರಿಕಾ ಅಂದ್ರೆ ನಾಟ್ ಬರೇದೆ ಜನಸಂಖ್ಯೆ ಅಲ್ಲ தெஅவ் இம்ப்ரூவ்ಡ್ இன் மெனி வேஸ் ஓகே சோ தே வாண்ட் டு குதந்த்ரா மாಡೋ ಬಿಡ್ಬೇಕು ಅಷ್ಟೆ குತಂತ್ರ ಮಾಡೋ ಬಿಡ್ಬೇಕು ಅಷ್ಟೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೋಡೋದ್ರಲ್ಲ ಗಿರೀಶ್ ಅವರು ಬಾಂಗ್ಲಾದೇಶದ ಈಗಿನ ಪರಿಸ್ಥಿತಿಯ ಬಗ್ಗೆ ಯಾವ ತರ ಮಾತನಾಡಿದ್ರು ಅಂತ ಬಾಂಗ್ಲಾದೇಶ ಮುಂದಿನ ಸ್ಟೆಪ್ ಏನನ್ನ ತೆಗೆದುಕೊಳ್ಬೇಕು ಅಲ್ಲಿನ ಜನಸಾಮಾನ್ಯರು ಹೇಗೆ ಇರಬೇಕು ಈ ಹುಚ್ಚಾಟ ಪುಂಡಾಟಗಳಿಗೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡಿದ್ರು ಕ್ಯಾಮೆರಾಪರ್ಸನ್ ಕಾರ್ತಿ ಜೊತೆ ನಾನು ಕಾವ್ಯಾ ಹೆಗ್ಡೆ ಕರ್ನಾಟಕ ಟಿವಿ ಬೆಂಗಳೂರು